ಸೊ ಎಷ್ಟೋ ವೀಡಿಯೋಸ್ ನೋಡಾಯಿತು, ಗೂಗಲಲ್ಲಿ ಕೂಡ ಸರ್ಚ್ ಮಾಡಾಯಿತು, ಫ್ರೆಂಡ್ಸ್ ಹತ್ರ ಕೂಡ ಡಿಸ್ಕಸ್ ಮಾಡಾಯಿತು. ಖುಷಿಯಾಗಿರೋದಕ್ಕೆ ಎಲ್ಲ ಥರ ದಾರಿನೂ ಟ್ರೈ ಮಾಡಾಯಿತು, ಎಲ್ಲ ಥರನೂ ಟ್ರೈ ಮಾಡಿದ್ರಿ. ಆದರೆ ಆವತ್ತು ಯಾವ ಸ್ಟೇಜಲ್ಲಿದ್ದರೋ ಇವತ್ತಿಗೂ ಕೂಡ ಅದೇ ಸ್ಟೇಜಲ್ಲಿದ್ದೀರಾ ಅಂದರೆ ನಿಮ್ಮ ಕೈಯಲ್ಲಿ ಮೂವ್ ಆನ್ ಆಗೋಕ್ಕಾಗ್ತಿಲ್ಲ. ಸರಿ ತಾನೆ, ಆ ಮೆಮೊರೀಸ್ ನಿಮ್ಮನ್ನು ಬಿಟ್ಟೋಗ್ತಿಲ್ಲ. ಆ ಮೆಮೊರೀಸಿಂದ ಆಚೆ ಬರೋದಕ್ಕೆ ನಾನೇನು ಮಾಡ್ತಾನೆ ಇಲ್ವೇನೋ ಅಂತ ಅನ್ಸೋಕ್ಕೆ ಶುರುವಾಗಿದೆ. ಅದ್ರ ಜೊತೆಯಲ್ಲಿ ವರೀಡ್ ಆ್ಯಂಡ್ ಫ್ರಸ್ಟ್ರೇಷನ್ ಬೇರೆ. ನಿಮಗೆ ಒಂದು ಸತ್ಯ ಹೇಳಲ, ನೀವು ಮೂವ್ ಆನ್ ಆಗೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಅದು ನಿಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ. ಯಾಕಂದರೆ ನೀವು ಈ ಮೆಮೊರೀಸ್ ಅನ್ನೋ ಜೈಲಲ್ಲಿ ಖೈದಿ ಆಗಿದ್ದುಕೊಂಡು ಪಾಸ್ಟ್ನ ಹಳೆ ಮೆಮೊರೀಸ್ನ ಮರೆಯೋದಕ್ಕೆ ಪ್ರಯತ್ನ ಮಾಡ್ತಿದ್ದೀರ. ಅದಕ್ಕೆ ನೀವು ಹಾಕ್ತಿರೋ ಎಫರ್ಟ್ಸ್ ಎಲ್ಲ ವ್ಯರ್ಥ ಆಗ್ತಿರೋದು. ಅಟ್ ದ ಎಂಡ್ ಆಫ್ ದ ಡೇ ನಿಮ್ಮ ಫೋಕಸ್ ಎಲ್ಲ ಅದ್ರ ಮೇಲೆ ಮಾತ್ರನೇ ಇದೆ ಅಲ್ವಾ. ಫಸ್ಟ್ ಆಫ್ ಆಲ್, ಮೂವಿಂಗ್ ಆನ್ ಅಂದರೆ ಒಬ್ಬ ವ್ಯಕ್ತಿನ ಮರೆಯೋದಲ್ಲ, ಅವ್ರ ಜೊತೆ ಕಳೆದಿರೋ ಎಷ್ಟೋ ನೆನಪುಗಳು ಅವನ್ನೆಲ್ಲ ಯಾವತ್ತಿಗೂ ತಲೆಯಿಂದ ತೆಗೆದಾಕೋಕ್ಕೆ ಸಾಧ್ಯವೇ ಇಲ್ಲ. ಯಾವ ವ್ಯಕ್ತಿ ನಿಮ್ಮ ಜೀವನದ ಒಂದು ಭಾಗ ಆಗಿದ್ದರೋ, ಯಾವ ವ್ಯಕ್ತಿ ಜೊತೆ ನೀವು ತುಂಬ ಸಮಯ ಕಳೆದಿದ್ದೀರೋ, ಯಾವ ವ್ಯಕ್ತಿಯಿಂದ ಗುಡ್ ಆ್ಯಂಡ್ ಬ್ಯಾಡ್ ಮೆಮೊರೀಸ್ ಕ್ರಿಯೇಟ್ ಆಗಿದೆಯೋ, ಆ ಮೆಮೊರೀಸ್ನ ನಿಮ್ಮ ಕೈಯಲ್ಲಿ ಯಾವತ್ತಿಗೂ ಮರೆಯೋಕ್ಕಾಗಲ್ಲ, ಸಾಧ್ಯವೇ ಇಲ್ಲ. ಇನ್ಫ್ಯಾಕ್ಟ್ ಆ ನೆನಪುಗಳ ಜೊತೆಯಲ್ಲಿ ಬದುಕೋದನ್ನೇ ಮೂವ್ ಆನ್ ಅನ್ನೋದು. ನನಗೆ ನಿಮ್ಮ ನೋವು ಅರ್ಥ ಆಗುತ್ತೆ, ಐ ಕ್ಯಾನ್ ಫೀಲ್ ದ್ಯಾಟ್. ಆದರೆ ನಾನು ನಿಮಗೆ ಸಮಾಧಾನ ಮಾಡಲ್ಲ, ಯಾಕಂದರೆ ಈ ಬ್ರೇಕಪಿಂದ ಆಗಿರೋ ಎಮೋಷ್ನಲ್ ಪೇಯ್ನ್ ಜೊತೆನೇ ಜರ್ನಿ ಮಾಡಬೇಕಾಗತ್ತೆ. ಒಂದು ವೇಳೆ ನೀವು ಈ ಪೇಯ್ನಿಂದ ಎಮೋಷನ್ನಿಂದ ಆಚೆ ಬರಬೇಕು ಅಂತ ಪ್ರಯತ್ನ ಪಟ್ಟಷ್ಟು ಆ ಮೆಮೊರೀಸ್ ಅಷ್ಟೇ ನೆನಪಾಗ್ತಾ ಇರುತ್ತೆ. ಸೊ ಎಮೋಷ್ನಲ್ ಪೇಯ್ನ ಮೆಮೊರೀಸ್ನ ಅದ್ಮಿಡೋದಕ್ಕೆ ಪ್ರಯತ್ನ ಮಾಡಬೇಡಿ, ಅದ್ರ ಪಾಡಿಗದು ಬರುತ್ತೆ ಹೋಗುತ್ತೆ. ಹೌದು, ಇವಾಗ ನೀನು ತುಂಬ ಬ್ಯಾಡಾಗಿ ಫೀಲ್ ಆಗ್ತಿದ್ಯಾ, ಸ್ಯಾಡಾಗಿ ಫೀಲ್ ಆಗ್ತಿದ್ಯಾ, ಸೊ ವಾಟ್? ಇವಾಗ ನಿನಗೆ ಯಾವ ಥರ ಫೀಲಿಂಗ್ಸ್ ಬರ್ತಿದೆಯೋ ಬರಲಿ, ಅದ್ರ ಪಾಡಿಗದನ್ನು ಬಿಟ್ಬಿಡಿ, ಅದನ್ನು ಒಳಗಡೆನೆ ಅದ್ಮಿಡೋದಕ್ಕೆ ಪ್ರಯತ್ನ ಮಾಡಬೇಡಿ. ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಹತ್ಬಿಡಿ. ಯಾಕಂದರೆ ಅಳೋದ್ರಿಂದ ನಿಮ್ಮ ಮನಸ್ಸು ಹಗುರ ಆಗುತ್ತೆ, ಅಳು ಬಂದರೆ ಹತ್ಬಿಡಿ. ನಿಮ್ಮ ಕಣ್ಣೀರ್ ಜೊತೆನೆ ನಿಮ್ಮ ನೋವು ಕೂಡ ಸ್ವಲ್ಪ ಸ್ವಲ್ಪನೇ ಆಚೆ ಹೋಗುತ್ತೆ ಖಂಡಿತವಾಗ್ಲೂ. ಕನ್ವಿನ್ಸ್ ಯುವರ್ ಸೆಲ್ಫ್, ನಿಮ್ಮನ್ನು ನೀವೇ ಕನ್ವಿನ್ಸ್ ಮಾಡಿ, ಇಟ್ಸ್ ಓಕೆ, ನನ್ನ ಜೀವನ ಇಲ್ಲಿಗೆ ಮುಗ್ದಿಲ್ಲ, ಈ ಪೇಯ್ನಿಂದ ಆಚೆ ಬರೋದಕ್ಕೆ ಇನ್ನೂ ಸ್ವಲ್ಪ ಪೇಯ್ನ್ ಆಗ್ಬೋದು, ಬಟ್ ಐ ವಿಲ್ ಬಿ ಆಲ್ ರೈಟ್. ಯಾಕಂದರೆ ಈ ಪೇಯ್ನಿಂದ ಬರೋದಕ್ಕೆ ಇರೋ ಒಂದೇ ಒಂದು ದಾರಿ, ಮುಳ್ಳನ್ನು ಮುಳ್ಳಿಂದನೇ ತೆಗೆದಾಕೋ ಹಾಗೆ ನೋವನ್ನು ನೋವಿಂದಾನೇ ತೆಗೆದಾಕಬೇಕು. ಸೊ ಡೀಲ್ ವಿತ್ ಪೇಯ್ನ್. ಈ ಪೇಯ್ನಿಂದ ಆಚೆ ಬರೋದಕ್ಕೆ ತುಂಬ ಜನ ಟೆಂಪರರಿ ಥಿಂಗ್ಸ್ ಕಡೆ ಹೋಗ್ತಾರೆ ಈ ದಾರಿ ಬಿಟ್ಟು. ಬ್ರೇಕಪ್ ಆದಮೇಲೆ ತುಂಬ ಜನ ಮಾಡೋ ತಪ್ಪು ಇದೇನೆ, ಈ ಪೇಯ್ನಿಂದ ಬೇಗ ಆಚೆ ಬರಬೇಕು ಅಂತ ಇನ್ಯಾರ ಜೊತೆನೋ ರಿಲೇಶನ್ಶಿಪ್ ಬೆಳೆಸ್ಕೋತಾರೆ, ಇಲ್ಲ ಬ್ಯಾಡ್ ಹ್ಯಾಬಿಟ್ಸ್ಗೆ ಅಡಿಕ್ಟ್ ಆಗ್ತಾರೆ, ಇಲ್ಲ ಬಿಟ್ಟೋದವರಿಗೆ ಜಲಸ್ ಫೀಲ್ ಬರೋ ಥರ ಮಾಡಬೇಕು ಅಂತ ಇನ್ಯಾರ ಜೊತೆನೋ ಸುತ್ತಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ನೀನಿಲ್ಲದೆ ನಾನು ಬದುಕ್ತೀನಿ ಅಂತ ತೋರಿಸೋದಕ್ಕೆ, ನೀನೊಬ್ಳೇ ಅಲ್ಲ, ಇನ್ಫ್ಯಾಕ್ಟ್ ನಾನು ಮೊದಲಿಗಿಂತ ಇವಾಗಲೇ ತುಂಬ ಹ್ಯಾಪಿಯಾಗಿದ್ದೀನಿ ಅಂತ ತೋರಿಸೋದಕ್ಕೆ. ಬಟ್ ಇದನ್ನೆಲ್ಲ ಮಾಡೋದ್ರಿಂದ ನಾನು ಈ ಪೇಯ್ನಿಂದ ಈಸಿಯಾಗಿ ಆಚೆ ಬರ್ತೀನಿ ಅಂತ ಅಂದ್ಕೊಂಡಿರ್ತಾರೆ ತುಂಬ ಜನ ಇಲ್ಲಿ. ಅದಕ್ಕೆ ಅವ್ರ ಕೈಯಲ್ಲಿ ಮೂವ್ ಆನ್ ಆಗೋದಕ್ಕಾಗಲ್ಲ, ಯಾಕಂದರೆ ಅವರು ಅದರಿಂದ ಯಾವ ಪಾಠನೂ ಕಲ್ತಿಲ್ಲ. ಈ ಥರ ಯಾಕಾಯಿತು, ಎಲ್ಲಿ ತಪ್ಪಾಯಿತು, ಅವ್ರು ನನ್ನ ಜೊತೆ ಬ್ರೇಕಪ್ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಯೋಚನೆ ಕೂಡ ಮಾಡಲ್ಲ. ಇದರಿಂದ ಅದೇ ಪ್ರಾಬ್ಲಮ್ ಈಗಿರೋ ರಿಲೇಷನ್ಶಿಪ್ಪಲ್ಲಿ ಕೂಡ ರಿಪೀಟ್ ಆಗುತ್ತೆ, ಮತ್ತೆ ಬ್ರೇಕಪ್ ಆಗುತ್ತೆ. ಈ ತಪ್ಪನ್ನು ನೀವು ಮಾಡಬೇಡಿ. ಈ ಟೈಮಲ್ಲಿ ಕಾಮಾಗಿ ಕೂತ್ಕೊಂಡು ಯೋಚನೆ ಮಾಡಿ, ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಏನು, ನಾನೇನು ತಪ್ಪು ಮಾಡಿದೆ, ನಮ್ಮಿಬ್ಬರ ಮಧ್ಯೆ ಇಂಥ ಸಿಚುವೇಶನ್ ಬರೋದಕ್ಕೆ ಕಾರಣ ಏನು, ಅದಕ್ಕೆ ಪರಿಹಾರ ಏನು, ಕೂತ್ಕೊಂಡು ಯೋಚನೆ ಮಾಡಿ. ಅದನ್ನು ಅರ್ಥ ಮಾಡಿಕೊಂಡ ಮೇಲೆ ದೆನ್ ವರ್ಕ್ ಆನ್ ಇಟ್.
ಇಲ್ಲ ಅಂದರೆ ಈ ರಿಲೇಶನ್ಶಿಪ್ಪಲ್ಲಿ ಫೇಲ್ ಆದಾಗೆ ಫ್ಯೂಚರಲ್ಲಿ ಬರೋ ಮತ್ತೊಂದು ರಿಲೇಶನ್ಶಿಪ್ಪಲ್ಲಿ ಕೂಡ ಫೇಲ್ ಆಗ್ತೀರ. ನೆನಪಿರಲಿ, ನಿಮ್ಮ ಬ್ರೇಕಪ್ಗೆ ಕಾರಣ ಏನೇ ಇರಲಿ, ಬಟ್ ಅದರ ಪಾಸಿಟಿವ್ ಸೈಡ್ ಕೂಡ ನೋಡಿ. ಯಾಕಂದರೆ ನಿಮ್ಮಿಬ್ಬರ ಮಧ್ಯೆ ಯಾವ ಪ್ರಾಬ್ಲಮ್ಮೂ ಇಲ್ಲದೇ ಇದ್ದಿದ್ರೆ ಬ್ರೇಕಪ್ ಯಾಕಾಗ್ತಿತ್ತು? ಆಗಿದೆ ಅಂದರೆ ಏನೋ ರೀಸನ್ ಇರೋದಕ್ಕೇ ಅಲ್ವಾ. ಒಂದು ಮಾತು ಹೇಳ್ತೀನಿ ನೆನಪಲ್ಲಿಟ್ಕೊಳ್ಳಿ, ನಿಮ್ಮ ಲೈಫ್ ಯಾರೋ ಒಬ್ಬ ಪರ್ಸನ್ ಮೇಲೆ ಡಿಪೆಂಡ್ ಆಗಿರಬಾರ್ದು. ಅವರಿಗೆ ನೀವು ಬೇಡ ಅಂದಮೇಲೆ ಅವ್ರು ಯಾಕೆ ಬೇಕು ನಿಮಗೆ? ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಲೈಫಿಂದ ಆಚೆ ಹೋಗಿದ ಮಾತ್ರಕ್ಕೆ ನಿಮ್ಮ ಜೀವನ ಇಲ್ಲಿಗೆ ಮುಗ್ದೋಗಲ್ಲ ಅಲ್ವಾ? ಇಟ್ಸ್ ಓಕೆ, ಯು ಆರ್ ಹರ್ಟ್, ಇಟ್ಸ್ ಪೇಯ್ನಿಂಗ್ ಟೂ. ಹಾಗಂತ ಇವಾಗ ಹೇಗಿದ್ದೀರೋ ಹಾಗೆ ಇದ್ಬಿಡ್ಬೇಡಿ. ವಾಟ್ ಅಬೌಟ್ ಯುವರ್ ಡ್ರೀಮ್ಸ್? ವಾಟ್ ಅಬೌಟ್ ಯುವರ್ ಗೋಲ್ಸ್? ನಿನ್ನ ಡ್ರೀಮ್ಸ್, ನಿನ್ನ ಗೋಲ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರಬೇಕು. ಯಾರೋ ಒಬ್ಬ ಪರ್ಸನ್ನ ನಿಮ್ಮ ಲೈಫ್ಗೆ ಸೆಂಟರ್ ಪಾಯಿಂಟ್ ಮಾಡೋದು ಇಟ್ಸ್ ಅಬ್ಸಲ್ಯೂಟ್ಲಿ ರಾಂಗ್. ಅದು ತುಂಬ ದೊಡ್ಡ ತಪ್ಪು ಬ್ರೋ. ಒಪ್ಕೋತೀನಿ ಆ ವ್ಯಕ್ತಿ ನಿಮಗೆ ಇಂಪಾರ್ಟೆಂಟ್ ಅಂತ, ಆದರೆ ಅವ್ರು ನಿಮ್ಮ ಜೊತೆ ಇಲ್ದಾಗಲ್ಲ. ಡಿಸ್ಟ್ರಾಕ್ಟ್ ಆಗಿರೋ ನಿಮ್ಮ ಮನಸ್ಸಿಗೆ ರೈಟ್ ಡೈರೆಕ್ಷನ್ ತೋರಿಸಿ, ನಿಮ್ಮ ಮೇಲೆ ಫೋಕಸ್ ಮಾಡಿ. ಹೌದು, ಹೇಳಿದ ತಕ್ಷಣ ಅದನ್ನೆಲ್ಲ ಮಾಡೋಕ್ಕಾಗಲ್ಲ, ಬಟ್ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಧಾನಕ್ಕೆ ಎಲ್ಲನೂ ಅಭ್ಯಾಸ ಆಗ್ತಾ ಹೋಗುತ್ತೆ. ಮೊದಲು ನಿಮ್ಮ ಅಭ್ಯಾಸ ಹವ್ಯಾಸಗಳನ್ನ ಚೇಂಜ್ ಮಾಡ್ಕೊಳ್ಳಿ. ಯಾವುದಾದ್ರೂ ಒಳ್ಳೆ ಬುಕ್ಸ್ ಓದಿ, ಒಳ್ಳೆ ಮೂವೀಸ್ ನೋಡಿ, ಆಚೆ ಹೋಗಿ, ಸಾಧ್ಯ ಆದರೆ ಆಟ ಆಡಿ, ಹೊಸ ಹೊಸ ವಿಷಯಗಳನ್ನು ಕಲೀರಿ, ನಿಮ್ಮ ಕರಿಯರ್ ಮೇಲೆ ಫೋಕಸ್ ಮಾಡಿ, ಒಳ್ಳೆ ವ್ಯಕ್ತಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಹೆಲ್ತಿ ಫುಡ್ ತಿನ್ನಿ, ನಿಮ್ಮ ಸುತ್ತ ಇರೋ ವಾತಾವರಣನ ಒಂದು ಸ್ವಲ್ಪನಾದರೂ ನೀವೇ ಚೇಂಜ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಿಮ್ಮ ಮನೇಲಿರೋ ಹಳೆ ಚೇರ್ನ ಹೊರಗಡೆ ಹಾಕ್ತಿದ್ದೀರಾ ಅಂದರೆ ಆ ಜಾಗಕ್ಕೆ ಇನ್ನೊಂದು ಹೊಸ ಚೇರ್ ಬರ್ತಿದೆ ಅಂತಲೇ ತಾನೆ. ಹಾಗೆ ನಮ್ಮ ಲೈಫಲ್ಲಿ ಯಾವುದಾದ್ರೂ ಒಂದು ವಸ್ತುನ ಆರ್ ಪರ್ಸನ್ನ ಕಳ್ಕೊಂಡಿದ್ದೀವಿ ಅಂದರೆ ಆ ಜಾಗ ತುಂಬೋದಕ್ಕೆ ಮತ್ತೊಂದು ವಸ್ತು ಕಾಯ್ತಾ ಇದೆ ಅಂತಲೇ ಅರ್ಥ. ಅದರ್ವೈಸ್ ನೀವೆಷ್ಟೇ ಮೋಟಿವೇಶನ್ ವೀಡಿಯೋಸ್ ನೋಡಿದ್ರು ಕೇಳಿದ್ರು ನೋ ಯೂಸ್. ನಿಮ್ಮ ಡ್ಯಾಮೇಜ್ ಆಗಿರೋ ಲೈಫ್ನ ಸರಿ ಮಾಡೋದಕ್ಕೆ ಯಾರೂ ಬರಲ್ಲ. ಇದು ನಿಮ್ಮ ಲೈಫ್, ನಿಮ್ಮ ಲೈಫ್ನ ಸರಿ ಮಾಡ್ಕೊಳ್ಳೋ ಜವಾಬ್ದಾರಿ ನೀವೇ ತಗೋಬೇಕು. ಲೈಫ್ ಆ್ಯಂಡ್ ಟೈಮ್ ಯಾರಿಗೋಸ್ಕರನೂ ನಿಲ್ಲಲ್ಲ. ಸೊ ಯೋಚನೆ ಮಾಡ್ತಾ ಕಾಯ್ತಾ ಕೂತ್ಕೋಬೇಡಿ, ಸ್ಟ್ರಾಂಗ್ ಆಗಿರಿ, ನಿಮಗೆ ನೀವೇ ಸೆಕೆಂಡ್ ಚಾನ್ಸ್ ತಗೊಳ್ಳಿ, ಮತ್ತೆ ಫ್ರೆಶ್ ಆಗಿ ಲೈಫ್ ಸ್ಟಾರ್ಟ್ ಮಾಡಿ. ಮೊದಲು ಭ್ರಮೆಯಿಂದ ಆಚೆ ಬನ್ನಿ, ನಂಗೆ ಗೊತ್ತು ಅದಷ್ಟು ಈಸಿ ಅಲ್ಲ ಅಂತ, ಹಾಗೆ ತುಂಬ ಕಷ್ಟನೂ ಅಲ್ಲ. ಇದೆಲ್ಲದರಿಂದ ನಾನು ಆಚೆ ಬರಬೇಕು ಅಂತ ಒಂದು ಸಲ ಡಿಸೈಡ್ ಮಾಡಿ ನಿಂತರೆ ಆಮೇಲೆ ನೋಡಿ, ಸಮಯನೇ ನಿಮ್ಮ ನೋವನ್ನು ನಿಧಾನಕ್ಕೆ ಕಡಿಮೆ ಮಾಡುತ್ತೆ. ಒಂದೇ ಜಾಗದಲ್ಲಿ ನಿಲ್ಲಬೇಡಿ, ನಿಮ್ಮ ಜರ್ನಿ ಸಾಗ್ತಾ ಇರಲಿ. ಯಾಕಂದರೆ ನಿಮ್ಮ ಜೀವನ ಇಲ್ಲಿಗೆ ಮುಗ್ದಿಲ್ಲ, ನೀವು ಲೈಫಲ್ಲಿ ನೋಡೋದು ಇನ್ನೂ ತುಂಬಾ ಇದೆ. ಬೆಟ್ಟರ್ ಲೈಫ್ ನಿಮಗೋಸ್ಕರ ಮುಂದೆ ಕಾಯ್ತಾ ಇದೆ.